ಕನಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವಿ ಪ್ರಿಯದರ್ಶಿನಿ ಹಂಗಂತೇಳಿ ಎಷ್ಟು ದಿವಸ ಅಂತ ನಿಮ್ ತಲೆ ಮಾಡಿಸ್ಕೊಂಡಿರ್ತೀರಿ? ಯಾವತ್ ನಿಮ್ ಗಂಡಂದ್ರು ನಿಮ್ ಮೇಲೆ ಕೈ ಮಾಡಿದ್ರು ಅವತ್ತೇ ಅವ್ರ ಗುಂಡಿಗೆನಾಗ ನಿಯತ್ ಇಲ್ಲ ಅನ್ನೋದು ಕ್ಲಿಯರ್ ಆಯ್ತು ತಾನೆ? ಸೀದಾ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದಿಕಾನೆಗೆ ಹಾಕ್ಸೋದು ಹೌದಲ್ಲನ? ನಂಗೆ ಬರ್ತಿರೋ ಕೋಪಕ್ಕೆ ಹಾಗೆ ಮಾಡ್ಬೇಕು ಅನಿಸ್ತಾ ಇದೆ. ಆದ್ರೆ ಏನ್ ಮಾಡ್ಲಿ, ಅಕ್ಕ ಇದಕ್ಕೆಲ್ಲ ಒಪ್ತಾ ಇಲ್ಲ. ನಮ್ಮ ಎರಡು ಕುಟುಂಬದ ನೆಮ್ಮದಿ ಹಾಳಾಗುತ್ತೆ ಅಂತಿದ್ದಾಳೆ. ಅದರಲ್ಲೂ ನಮ್ಮ ಮಾವ ತುಂಬಾನೇ ಒಳ್ಳೆಯವರು, ಅವ್ರಿಗೆ ಸಮಾಜದಲ್ಲಿ ತುಂಬಾನೇ ಗೌರವ ಇದೆ. ನಾವು ಪೊಲೀಸ್ ಕಂಪ್ಲೇಂಟ್ ಅಂತ ಹೋದ್ರೆ ಅವರ ತಲೆ ತಗ್ಗಿಸಬೇಕಾಗುತ್ತಲ್ಲ ಅಂತ ನಾನು ಸುಮ್ಮನೆ ಇದೀನಿ. ಇದೆ ಇಂತ ಸಲಗೆ ಇಟ್ಕೊಂಡೆ ಅವರು ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕತ್ತಾರ? ರೊಕ್ಕ ಇರೋರು ಗಂಡಸ್ರಂದ್ರ ಏನ್ ಬೇಕಿದ್ರು ಮಾಡಬಹುದು ಅಂತ ಅನ್ಕೊಂಡರೇನ? ಆ ಖಬರ್ಗೇಡಿಗಳಿಗೆ ಬುದ್ಧಿ ಕಲಿಸ್ತಾ ಇದ್ರ ಜೀವನ ಪೂರ್ತಿ ಅವ್ರ ಹಂಗಾಗೆ ಇರ್ಬೇಕಾಗ್ತೈತಿ. ನಾನೇ ಅವಾಗ ಸುಮ್ಮನೆ ಇರ್ತೀನಿ ಅಂತ ಹೇಳ್ದೆ ಖುಷಿ. ಅಕ್ಕ ಬೇಕಿದ್ರೆ ಕ್ಷಮೆಯ ಧರ್ತ್ರಿ ಅನ್ನೋ ಪಟ್ಟ ಕಟ್ಕೊಂಡ್ಲಿ. ನಂದೇನೇ ಇದ್ರು ಏಕ್ ಮಾರ್ ದೋ ತುಕ್ಕಡ ಏಟಿಗೆ ಎದುರೆ ಕೊಡ್ಲಿಲ್ಲ ಅಂದ್ರೆ ನನ್ ಗಂಟ್ಲಲ್ಲಿ ನೀರೇ ಇಳಿಯೋದಿಲ್ಲ. ನಮ್ಮನ್ನ ಇಂಥ ಅತಂತ್ರ ಸ್ಥಿತಿಗೆ ತಂದಿರೋ ನಮ್ಮ ಅತ್ತೆಯಿಂದ ಹಿಡಿದು ಪತಿ ಪರಮೇಶ್ವರ್ಗೂ ಒಂದ್ ರೌಂಡ್ ಆಟ ಆಡಿಸಿ ಚಳಿ ಬರೋ ಹಾಗೆ ಮಾಡೇ ಮಾಡ್ತೀನಿ ಖುಷಿ. ಅದಕ್ಕೆ ನೀನ್ ಹೆಲ್ಪ್ ಬೇಕು. ಇದಪ್ಪ ಹೆಣ್ಣಂದ್ರ ಗಂಡ ಒಡ್ದ ಅಂತ ಮೂಲೆ ಕುಂದ್ರಬಾರ್ದು, ಹಿಂಗ ಚಳಿ ಬಿಡಿಸ್ಬೇಕು. ನಮ್ ಪ್ಲಾನ್ ಪ್ರಕಾರ ನಾನಾಗ್ಲಿ ಅಕ್ಕ ಆಗ್ಲಿ ಎಲ್ಲೂ ಹೊರಗಡೆ ಓಡಾಡಬಾರ್ದು. ಸೊ ನೀನೇ ಟೇಕ್ ಓವರ್ ಮಾಡ್ಬೇಕು ಖುಷಿ. ಈ ಖುಷಿ ಕೈನ ಕೆಲ್ಸ ಒಪ್ಸಿದ್ಯಾ ಅಂದ್ಮೇಲೆ ಇನ್ನೇನ್ ಆರಾಮ್ ಮಾಡು. ಈ ಬಿಜಾಪುರದ ಬಿಜ್ಲಿಗೆ ಎಳ್ತಿ ಕಣ್ಣಾಗ ನೀರ್ ತರಿಸಿದ ಪರಿಣಾಮ ಏನ್ ಆಗ್ತೈತಿ ಅಂತ ಮುಂದೆ ಗೊತ್ತಾಗ್ತೈತಿ. ಶುರು ಆಯ್ತು ನಿಮ್ಮ ಅತ್ತೆಗೆ ಈ ಖುಷಿ ಕಾಟ. ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ಟಿದೆಯಲ್ಲ, ಎಲ್ಲಿ ಬರದೇ ಇರ್ತೀಯ ಅಂತ ಭಯ ಪಟ್ಟಿದೆ.
ಕೈಲೇ ಹಂಗ ಅಂಕಲ್, ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದೇ ಬರ್ತೀವಿ. ಯದಕಂದ್ರ ಬಡ್ಸ್ಕೊಂಡು ಊಟ ವಹಿಸ್ಕೊಂಡು ಕೆಲಸ ಎರಡನ್ನ ಅರ್ಧಕ್ಕೆ ಬಿಟ್ಟು ಅಭ್ಯಾಸ ಇಲ್ಲ. ಈಗ ಹೇಳ್ರಿ ಈ ಮನ್ಯಾಗ ರಿಪೇರಿ ಕೆಲಸ ಎಲ್ಲಿಂದ ಶುರು ಹಚ್ಕೊಳ್ಳೋಣ ಅಂತ? ಇಡೀ ಮನೆಗೆ ಗ್ರಹಣ ಹಿಡ್ದಿದೆಮ್ಮ, ಗೋಡ ಇದೆ, ಮೈದಾನಿದೆ, ಸೀದಾ ನುಗ್ಬಿಡು ಊಟಕ್ಕೆ. ಹಂಗಂತೀರೇನ? ಹಂಗಾರ ಶುರು ಮಾಡೇ ಬಿಡೋಣ. ಜೈ ದುರ್ಗಾದೇವಿ. ಮನ್ಯಾಗ ಯಾರನ್ನ ಮನುಷ್ಯನವರಿದ್ರೆ ಜರ ಹೊರಗ್ ಬರ್ತೀರೇನ? ಮದ್ವೆ ಆದ್ಮೇಲೂ ಅಮ್ಮನ್ ಸೆರ್ಗಿಟ್ಕೊಂಡು ಅಡ್ಡಾಡೋ ಗಂಡ್ ಮಕ್ಳ, ಸೊಸೆರ್ ಬಂದ್ಮೇಲೂ ಖಜಾನೆಕಿನ ಸೆರಗ್ನ ಸಿಕ್ಸ್ಕೊಡಕ್ ದುರಾಸೆ ಪಡೋ ಹಿರಿಯರ, ಜರ ಎಲ್ರು ಲಗುನ್ ಹೊರಗ್ ಬರ್ತೀರೇನ? ಫ್ರೆಂಡ್ ಖುಷಿ ಅಲ್ವಾ? ಮೊದಲೇ ಬೆಂಕಿ ಅಂತ ಹುಡುಗಿ, ಇವಳು ಇಲ್ಗ್ಯಾಕ್ ಬಂದ್ಲು? ಬಿಗಿಲಿ ಮೇಡಮ್, ನೀವು ಯಾಕೆ ಬಂದಿದ್ದು? ನಾವ ಇವ್ರ ಬಂಡವಾಳನೆಲ್ಲ ಬಯಲ್ ಮಾಡಿ ನಿಮ್ಮೆಲ್ಲರೂ ಕೈನಾಗೂ ಕೋಳ ತೊಡಸ್ಲಿಕ್ಕೆ ಅಂತ ಬಂದಿವಿ. ಏ ಹುಡುಗಿ, ಏನು ಬಾಯಿಗೆ ಬಂದಿದ್ದೆ ಮಾತಾಡ್ತಾ ಇದೀಯ ನೀನು? ಬಾಯಿಗೆ ಬಂದಿದ್ನೆ ಮಾತಾಡಕ್ ಆಗೋದ್ರಿ, ಆದ್ರ ಕಾನೂನಿನ ಕೈ ನಿಮ್ ಕುತ್ತಿಗೆ ಇಟ್ಕೊಳಿಕಂತ ಬಂದೈತಿ. ಎಲ್ರಿ ಎಲ್ರಿ ನಮ್ ಗೆಳತಿ ಕಾವ್ಯ ಮತ್ತ ಅವ್ರ ಅಕ್ಕ ಅಂಜಲಿ? ಅವರು ಮನೇಲಿಲ್ಲ. ಹಾ, ಅದ್ ನಮಗೆ ಗೊತ್ತೈತಿ. ಈ ಮನೆಯಿಂದ ಹೊರಗೋದ್ಮೇಲೆ ಈಗ ಎಲ್ಲದಾರೆ ಅಂತ ತಿಳ್ಕೊಬೇಕಾಗೈತಿ. ಏ ಹುಡುಗಿ, ನಮ್ಮ ದೊಡ್ಡಮ್ಮವ್ರಿಗೆ ಸವಾಲು ಹಾಕ್ತೀಯಲ್ಲ ನೀನು. ಅವ್ರಂದ್ರೆ ಏನು, ಅವ್ರ ಸ್ಟೇಟಸ್ ಅಂದ್ರೆ ಏನು ಗೊತ್ತಾ ನಿಂಗೆ? ನೀವು ಗಪ್ಪ ಇರ್ಬೇಕು ನೋಡ್ ಮತ್ತ. ಇವರು ರೊಕ್ಕದಾಗ ದೊಡ್ಡವ್ರು ಇರ್ಬೋದು, ಆದ್ರ ನಾವು ಗೆಳ್ತಂದಲ್ಲಿ ದೊಡ್ಡವರದೀವಿ. ನಮ್ ಗೆಳ್ತಿರು ಈ ಮನೆಗೆ ಬಾಳೋದಕ್ಕಂತ ಬಂದಿದ್ರು, ಆದ್ರೀಗ ಅವ್ರು ಎಲ್ಲ ಅದಾರ ಅನ್ನೋದು ಗೊತ್ತಿಲ್ಲ. ಅವ್ರ ಮನೆಯಾಗೂ ಹೋಗಿಲ್ಲ, ಇಲ್ಲೂ ಇಲ್ಲ ಅಂದ್ರ ಏನದ್ರ ಅರ್ಥ? ಪ್ರಭಾವತಿ ಮೇಡಮ್ ಅವರೇ ವರದಕ್ಷಿಣೆ ದುಡ್ಡಿನ ಆಸೆಗೆ ಅವರಿಬ್ಬರನ್ನ ಕೊಂದಾರೆ ಅಂತ ತಾನೇ ಅರ್ಥ? ಹೇ, ನಿಂಗೇನ್ ಹುಚ್ಚಿ ಹಿಡ್ದಿದ್ಯಾ? ನಾನ್ ಯಾಕ ಅವ್ರನ್ನ ಕೊಲೆ ಮಾಡ್ಲಿ? ನಮಗ್ ಹುಚ್ಚ ಹಿಡ್ದಿಲ್ರಿ, ನಿಮ್ ಹುಚ್ಚು ಬಿಡಿಸ್ಲಿಕ್ಕಂತ ಬಂದಿವಿ. ಅಯ್ಯೋ ಪಾಪ, ಹಾಗಂತ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ತಾನೆ? ಬರೇ ಮಾವ, ಮತ ಹಂಗ ಬಿಟ್ಬಿಡ್ತೀವೇನ? ಒಂದ್ ದಿವ್ಸ ಟೈಮ್ ಕೊಡ್ತೀವಿ, ಅಷ್ಟ್ರಾಗ ನಮ್ ಗೆಳ್ತಿರ ಎಲ್ಲದರ ಅನ್ನೋದು ನಮಗ್ ತಿಳಿಬೇಕು. ಮತ್ತ ಅವ್ರ ಕ್ಷಮೆ ಕೇಳಿ ಈ ಮನೆಯ ಕರ್ಕೊಂಬಂದು ಬಾಳಿಸ್ಬೇಕು. ಇಲ್ಲ ಅಂದ್ರ ಸೊಸೆಂದ್ರನ್ ಕೊಲೆ ಮಾಡ್ಯಾರಂತ ಇವ್ರ ಮೇಲೆ, ಅದಕ್ ಸಹಾಯ ಮಾಡ್ಯಾರಂತ ಈ ಗಂಡಂದ್ರ ಮೇಲೆ ಕೇಸ್ ಜಡಾಯಿಸೋದು ಗ್ಯಾರಂಟಿ ಐತಿ. ಫ್ರೆಂಡ್ಶಿಪ್ ಏನಿದೆ
ಇದ್ರು ಮನೆಯಿಂದ ಹೊರಗಿಟ್ಕೋ. ಇದು ನಮ್ಮ ಮನೆ. ನಮ್ಮ ಮನೆ ನಡೆಯೋ ವಿಷಯಗಳಿಗೆ ವಿವರಣೆ ಕೇಳೋ ಹಕ್ಕು ನಿನಗಿಲ್ಲ. ಆ ಹಕ್ಕು ನಮಗೆ ಮಾತ್ರ ಅಲ್ಲ, ಮದ್ವೆಗೆ ಬಂದವರು ಎಲ್ಲರಿಗೂ ಇರ್ತೈತಿ. ಹುಡುಗ ಹುಡುಗಿ ಹೆಂಗ್ ಸಂಸಾರ ಮಾಡ್ಲಿಕ್ಕತ್ತಾರೆ ಅಂತ ತಿಳ್ಕೊಳ್ಳೋ ಹಕ್ಕು ಎಲ್ರಿಗೂ ಇರ್ತೈತಿ. ಅದಕ್ಕಂದ್ರ ಅವರಿಬ್ರು ಚಲೋತ್ನಾಗ ಬಾಳ್ಲಿ ಅಂತ ಮಾಡಿದ ಆಶೀರ್ವಾದ ವೇಸ್ಟ್ ಆಗಬಾರ್ದಲ್ಲ. ಅದಕ್ಕ ಅಗ್ನಿ ಸಾಕ್ಷಿ ಅರುಂಧತಿ ಸಾಕ್ಷಿಕ್ಕಿಂತ ಈ ಖುಷಿ ಸಾಕ್ಷಿ ಅಂದ್ರ ಮದ್ವೆಗೆ ಬಂದ ಜನಗಳ ಸಾಕ್ಷಿನೇ ದೊಡ್ಡದಾಗೈತಿ. ಆ ಹಕ್ನಾಗೆ ಕೇಳಕತ್ತೀವಿ, ನಮ್ಗ ನಮ್ ಗೆಳತಿ ಎಲ್ಲದರಂತ ಗೊತ್ತಾಗಬೇಕು. ಈ ಚಿನ್ಕುರುಳಿ ನಮ್ಮಿಬ್ಬರಿಕಿನ್ನ ಜೋರಾಗಿದ್ದಾಳೆ. ಇವಳು ಬಾಯಿಗೇನಾದ್ರು ನಾವು ಸಿಕ್ಕಾಕೊಂಡ್ರೆ ಅಷ್ಟೇ, ನಾವು ಇಲ್ಲೇ ನಿಂತ್ಕೊಂಡು ಡ್ರಾಮ ನೋಡೋಣ. ನೋಡ, ನೀನ್ ಎಷ್ಟೇ ಕೇಳಿದ್ರು ನಾನ್ ಹೇಳೋ ಉತ್ತರ ಒಂದೇ. ಅವ್ರಿಗೆ ಈ ಮನೆ ಋಣ ಮುಗ್ದಿದೆ, ಅವ್ರು ಈ ಮನೆ ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಹೋಗೋಯೋನ ಏನ್ರಿ, ನಮ್ಮನ್ನೇನ್ ಅಂಜಲಿ ಅನ್ಕೊಂಡಿರೇನ ಮಾತ್ನಾಗ ಎದ್ರಿಸ್ಲಿಕ್ಕ? ನಾವು ಬಿಜಾಪುರದ ಬಿಜ್ಲಿ ಅದೀವಿ, ನಿಮ್ ಬೇಕಾರ ಮಾತೆಲ್ಲ ನಮ್ ಹಂತ್ಯಕ್ ನಡೆಯಂಗಿಲ್ಲ. ನಾವ್ ಮಾಡೋದನ್ನೇ ಹೇಳೋದು, ಹೇಳೋದನ್ನೇ ಮಾಡೋದು. ನಾಳೆ ಅಷ್ಟ್ರಾಗ ನಮ್ ಗೆಳತಿರು ಈ ಮನೆಯಾಗಿರ್ಬೇಕು, ಇಲ್ಲಾಂದ್ರ ನೀವೆಲ್ರು ಬಂದಿ ಕಾನಿನಾಗ ಚಟ್ನಿ ರುಬ್ತಿರ್ತೀರಿ ಅನ್ನೋದು ನೆನ್ಪಿರ್ಲಿ. ಹಾ, ನೆನ್ಪಿರ್ತೈತ್ ಬಿಡು, ಯಾಕಂದ್ರ ಈ ಖುಷಿ ಕದರೆ ಅಂತದ್ದು. ವಾಟ್ ಮಿಸ್ಟರ್ ಹಸ್ಬೆಂಡ್, ಪ್ರೀತಿಸ್ಬೇಕಾದ್ರೆ ಬೇಕಾಗಿದ್ ಹುಡ್ಗಿರು, ಈಗ ನಿಮಗ್ ಬೇಡ ಆದ್ರೆನಾ? ಎಲ್ರು ಸರಿಯಾಗಿ ಕೇಳಿಸ್ಕೋರಿ, ನಿಮಗ್ ಬೇಡಿದ್ರೆ ಈ ಖುಷಿಗ್ ಬೇಕು. ನೀವ್ ಬೇಕಾದ್ರೆ ನಂಬ್ಕೊಂಡ್ ಬಂದ್ರನ ಅದು ಕೈ ಬಿಡ್ಬೋದು, ಆದ್ರ ಈ ಖುಷಿ ಹಂಗಲ್ಲ. ಗೆಳೆತನಕ ಪ್ರಾಣ ಕೊಡ ಹಾಕಿ ಅದಳ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವಿ ಪ್ರಿಯದರ್ಶಿನಿ. ಗಪ್ಪನ ಅವರೆಲ್ಲದರಂತ ಹುಡುಕ್ರಿ, ಇಲ್ಲಾಂದ್ರ ನಿಮ್ ಮನೆ ಮುಂದೆ ಪೊಲೀಸ್ ವ್ಯಾನ್ ಬಂದ್ ನಿಲ್ತೈತಿ. ಹಂಗ ಈ ಬಿಜಾಪುರ್ ಬಿಜ್ಲಿ ಜೋಡಿ ಮಹಿಳಾ ಸಂಘ ಧರಣಿ ಕುಂದ್ರತೈತಿ. ಎಚ್ಚರ ಎಚ್ಚರ ಇರ್ಲಿ. ಆಂಟಿ ಅವ್ರೆ, ಭಾಳ ಬೆವರ್ಲಿಕತ್ತೀರಿ, ಚಂದ್ ಕಾಣಂಗಿಲ್ಲ, ವರ್ಸ್ಕೋರಿ. ಅಂಜಲಿ ಕಾವ್ಯ ಮನೆಗ್ ವಾಪಸ್ ಬರ್ಲಿಲ್ಲ ಅಂದ್ರ ಈ ಖುಷಿ ಏನ್ರಿ ಬೇರೆ ತರನೇ ಇರ್ತೈತಿ. ಎಚ್ಚರಿಕೆ ಇರ್ಲಿ. ಹಲೋ ಹಲೋ, ಸರ್ ಇಲ್ಲಿ ಬರ್ತೀರೇನಾ? ಬರ್ರಿ ಬರ್ರಿ. ಸೇರ್ಸ್ಬೇಕಾಗ್ತೈತಿ.
ಅಂಜಲಿ ಕಾವಿನ್ಗೆ ಟಾರ್ಚರ್ ಕೊಡಕತ್ತೇನ? ಬಿಜ್ಲಿ ಮೇಡಮ್, ಅವ್ರು ಬಂದು ಪಾಪ ಬಹಳ ದಿವಸ ಆಗ್ಲಿಲ್ಲ, ಓದ್ ದೀಪಾವಳಿಗೆ ಬಂದಿರೋರು. ಓಹೋ, ದೀಪಾವಳಿ ಹಬ್ಬದಾಗ ದೀಪ ಹಚ್ಲಿಕ್ಕಂತ ಬಂದವಳು? ಇಲ್ಲೇ ಠಿಕಾಣಿ ಊರಿ ಅಂಜಲಿ ಕಾವಿನ್ ಬಾಳಿಗೆ ಬೆಂಕಿ ಹಚ್ಚೋ ಕೆಲಸ ಮಾಡಕತ್ತೇನ? ಸರಿಯಾ ಕೇಳಿಸ್ಕೋ, ನನ್ ಗೆಳತಿರಿ ಮನ್ಯಾಗ ವಾಪಸ್ ಬರೋದ್ರೊಳಗ ಇಲ್ಲಿಂದ ಜಗ ಖಾಲಿ ಮಾಡ್ದ ಇದ್ರ ನಿನ್ ಜುಟ್ಟಿಗೆ ರಾಕೆಟ್ ಪಟಾಕಿ ಹಚ್ಚಿ ಚಂದ್ರ ಲೋಕಕ್ಕ ಪಾರ್ಸಲ್ ಮಾಡ್ಬಿಡ್ತೀನಿ. ಹುಷಾರ್. ಅವಮಾನ ಅವಮಾನ! ಅವಳ್ಯಾರ ಬಿಜಾಪುರದ ಬಿಜಲಿ ಅಂತೆ, ಅವಳನ್ನ ನಮ್ಮನೆ ಕಳಿಸಿ ನನ್ನ ವಿರುದ್ಧನೇ ಮಾತಾಡೋ ಹಾಗೆ ಮಾಡಿದ್ದಾರೆ. ಇಷ್ಟು ಕುಬ್ಬಿರ್ಬೇಕು ಅವ್ರಿಗೆ. ಅಯ್ಯ, ಆ ಹುಡುಗಿ ಮಾತಾಡೋದ್ ಕೇಳಿಸ್ಕೊಂಡ್ರೆ ಅಂಜಲಿ ಕಾವ್ಯ ತಾಯಿ ಮನೆಗೂ ಹೋಗದೆ ಎಲ್ಲೋ ತಲೆ ಮರೆಸ್ಕೊಂಡಿದ್ದಾರೆ ಅನ್ಸಲ್ವೇನೆ ಪ್ರಭಾ? ಏನ್ರ ಅವ್ರು ಅವ್ರ ಮನೆಗೆ ಹೋಗಿಲ್ವಾ? ಅಯ್ಯೋ, ಅದೆಲ್ಲ ನಮ್ಗೆ ಗೊತ್ತಾಗ್ಬೇಕು ಮಮ್ಮಿ. ಅದೇನಪ್ಪ, ನಾವೇನೋ ಅಂಜಲಿ ಕಾವ್ಯನ ಕ್ಷಮೆ ಕೇಳಕ್ಕಂತಾನೆ ಅವ್ರ ಮನೆಗೆ ಹೋಗಿ ಅತ್ತೆ ಮಾವನ ಕಾಲಿಗೆ ಬಿದ್ದು ಆಮೇಲೆ ಅವ್ರು ಅಲ್ಲಿಲ್ಲ ಅಂತ ಗೊತ್ತಾಗಿ ರಸ್ತೆ ಪಾರ್ಕಲ್ಲಿ ಹುಡ್ಕೊಂಡು ಬಂದಿರೋ ಥರ ಕೇಳ್ತಿರಲ್ಲ. ನಾನು ಕೇಳಿದ್ದು ಚಿಕ್ಕ ಪ್ರಶ್ನೆ, ನೀವು ಕೊಡ್ತಾ ಇರೋ ವಿವರಣೆ ನೋಡಿದ್ರೆ ಅಲ್ಲಿಗೆ ಹೋಗಿ ಬಂದಿರೋ ಕಾಣುತ್ತೆ. ನಿಜ ಹೇಳಿ. ಇಲ್ಲ ಅಂದರೆ ನಿಮ್ಮಿಂದ ಹೇಗೆ ನಿಜ ಹೇಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಾರಿ ಮಮ್ಮಿ, ಅದು ನಾವೇನು ಸಾರಿ ಕೇಳೋದಕ್ಕೆ ಹೋಗಿಲ್ಲ ಮಮ್ಮಿ. ಅಲ್ಲಿಗೆ ಹೋಗಿದ್ರಿ ಅಂತ ಆಯ್ತಲ್ವಾ? ಹೌದು ಮಮ್ಮಿ, ಅವ್ರೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ಟವ್ರು ಅಂತ ನಾವಿಬ್ರು ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವರು ತವ್ರ ಮನೆಗೆ ಹೋಗಿಲ್ಲ ಅಂತ. ಅದು ಅಲ್ಲದೆ ಅತ್ತೆ ಮಾವಂಗೆ ಇಲ್ಲಿ ನಡೆದಿರೋ ಜಗಳದ ಬಗ್ಗೆ ಏನೂ ಗೊತ್ತಿಲ್ಲ. ನಾವು ಏನು ಹೇಳಿದೆ ಅಲ್ಲಿಂದ ಬಂದ್ಬಿಟ್ಟು. ಈ ಹುಡುಗಿರು ಎಲ್ಲೋಗಿದ್ದಾರೆ ಹಾಗಾದ್ರೆ? ಎಲ್ಲರೂ ಹೋಗಿರ್ಲಿ, ಅವ್ರು ಯಾವಾಗ ಖುಷಿನ ಕಳಿಸಿ ಮನೆಯಲ್ಲಿ ಗಲಾಟೆ ಮಾಡಿಸಿದ್ರು ಅಲ್ಲಿಗೆ ನನ್ನ ಅವರ ಸಂಬಂಧ ಮುಗೀತು ಅಂತಾನೆ ಅರ್ಥ. ಮತ್ತೆ ಅವ್ರ ಈ ಮನೆ ಕಾಲಿಡೋ ಹಾಗಿಲ್ಲ. ಅಷ್ಟೇ ಕಂಡ್ರು, ಅವ್ರನ್ನ ಏನಾದ್ರೂ ಹುಡ್ಕೋದಕ್ಕೆ ಅಂತ ಹೋದ್ರೆ ಚೆನ್ನಾಗಿರಲ್ಲ. ಹುಷಾರ್. ಚಿಂತೆ ಮಾಡ್ಲಿಕ್ಕತ್ತಿ? ಚಿಂತೆ ಇಲ್ದಂಗಿರುತ್ತಾ? ಅದ್ ಸರಿ, ಅತ್ತೆ ಮನೆಗೆ ಹೋಗಿದ್ದೆಲ್ಲ ಏನಾಯ್ತು? ಏನಾಯ್ತಾ, ನಿನ್ ಗಂಡನು ಭಾವನು ತರ ತರ ನಡ್ಗೋಗ್ಬಿಟ್ರು.
ಮತ್ತ ನಾನ್ ಸುಮ್ನೆ ಬಿಟ್ಬಿಡ್ತೀನೇನಾ? ಏನ್ ಅನ್ಕೊಂಡಿದಾರ ಅವರು? ನಿಮ್ ಅತ್ತೆಗೂ ಸಂಜನಾ ಅಜ್ಜಿಗೂ ಸರಿಯಾಗಿ ಜಾಡ್ಸಿನಿ, ನೀವಿಬ್ರಿನ್ ಆರಾಮಾಗಿರಿ. ನಾನ್ ಕೊಟ್ಟಿರೋ ಮೆಡಿಸಿನ್ ಸರಿಯಾಗಿ ಕೆಲ್ಸ ಮಾಡ್ತೈತಿ, ಆದಷ್ಟು ಲಗುನ್ ರಿಸಲ್ಟ್ ಸಿಗ್ತೈತಿ. ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ.